ಉಚಿತ ಗ್ಯಾರಂಟಿಗಳು ಎಲ್ರಿಗೂ ತಲುಪ್ತಾ ಇದೆ ಅಂತ ಯಾರಿಗೂ ತಲುಪಿಲ್ಲ. ಒಂದು ರಾಜಕೀಯ ಬೆಳೆ ಬೆಳೆಸ್ಕೊಳೋದಕ್ಕೆ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ ಗ್ಯಾಸ್ ಬೆಲೆ ದಿನದಿಂದ ದಿನ ಏರಿಕೆ ಆಗಿದೆ ಅಂತ. ಆದ್ರೆ ಈಗ ಕಮ್ಮಿ ಮಾಡಿದಾರಲ್ಲ ಮೊನ್ನೆ, ಎಲ್ಲಿ ಕಮ್ಮಿ ಮಾಡಿದ್ರು? 1100 ರೂಪಾಯಿ ದಾಟಿದೆ ಗ್ಯಾಸ್. ದೇವಸ್ಥಾನದಲ್ಲಿ ಕಟ್ಬಿಟ್ಟು ನಾಪ್ಲಿಕ್ಕೆ ಕುತ್ಕೊಂಬಕ ಅಷ್ಟೇ ಭಜನೆ ಮಾಡ್ಕೊಂಡಿದ್ನ, ಗಂಟೆ ಅಲ್ಲಾಡಿಸ್ಕೊಂಡು ಬರೀ ದೇವಾಲಯಗಳೇ ಕಟ್ಸ್ಕೊಂಡಿದ್ಬಿಟ್ರೆ ಹೊಟ್ಟೆ ತುಂಬತೈತಾ? ಇವಾಗ ಗೆದ್ರೆ ಎಲ್ಲ ಲೂಟಿ ಮಾಡ್ಬಿಡ್ತಾರೆ. ಎಲೆಕ್ಷನ್ವರೆಗೂ ಕೊಡ್ತೀರಿ, ಆಮೇಲೆ ನಿಮ್ ಬಣ್ಣ ಬಯಲಾತದ ಸುಮ್ನೆ. ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ? ಒಂದು ದಾನ ಕೂಡ ಮಾಡಿಲ್ಲ, ಒಂದು ಫ್ರೀ ಇಲ್ಲ, ಏನೂ ಇಲ್ಲ. ಸುಳ್ಳು ಭರವಸೆ ಕೊಟ್ಟವ್ರಿಗೆ 1 ವರ್ಷದಿಂದ. ಗ್ಯಾರಂಟಿ ಯಾರಿಗೋ ಒಬ್ರಿಗೆ ಇಬ್ಬರಿಗೆ ಕೊಟ್ಟಿದ್ದಾರೆ ಅಷ್ಟೇ, ಅವ್ರು ಬಿಟ್ರೆ ಎಲ್ಲ ಜನಗೂ ಸೇರಿಲ್ಲ, ತಲುಪಿಲ್ಲ. ಅದು ಸುಮ್ಮನೆ ಹೇಳ್ತಾರೆ, ಎಲ್ಲರಿಗೂ ಬಂದೈತೆ ಮೇಡಮ್. ಅವ್ರು ಎಲ್ಲರಿಗೂ ತಲುಪೈತೆ ಮೇಡಮ್. ಕರೆಂಟ್ ಬಿಲ್ಲು ಕೊಡ್ತಾವ್ರೆ, ಅಕ್ಕಿ ದುಡ್ಡು ಕೊಡ್ತೀನಿ ಅಂತ. ಎಷ್ಟು 15 ದಿನದಿಂದ ಮಾಡ್ತಾರೆ? 1 ರೂಪಾಯಿ ಇದಿಲ್ಲ, 1 ರೂಪಾಯಿ ಫ್ರೀದಲ್ಲಿ ಇದಿಲ್ಲ, ಏನೂ ಇಲ್ಲ. ಮನ್ನಾ ಕೂಡ ಸಾಲ ಮಾಡಿದಾರೆ ಅಂತ ಯಾರೋ ಮೋದಿ. ಅವ್ರು 75 ದಿನ ಆಡಿದವ್ರೆ ಒಂದು 50,000 ಮಾಡಿರಲಿಲ್ಲ. ಇವ್ರಿಗೆ ಒಂದೂವರೆ 100 ಕೊಟ್ಟಿದ್ದೆ ಜಾಸ್ತಿ ಮಾಡಿದ್ದಾರೆ ಇವರು. ಬಿಜೆಪಿ ಅವ್ರು ಏನು ಮಾಡಿದ್ದಾರೆ? ಒಂದು ದಾನ ಕೂಡ ಮಾಡಿಲ್ಲ, ಒಂದು ಫ್ರೀ ಇಲ್ಲ, ಏನೂ ಇಲ್ಲ. ಎಷ್ಟು ಕೋಟಿ ಇವಾಗ ಸಾಲ ತಗೊಂತಾರ? ಇವಾಗ ಸಿದ್ದರಾಮಣ್ಣ ವಿಜಯ ಮನ್ನಾ ಅಕೌಂಟ್ಗೆ 15 ಲಕ್ಷ ಹಾಕಿದ್ರ, 15 ಲಕ್ಷ ಬಡವ್ರ ಅಕೌಂಟ್ಗೆ 15 ಲಕ್ಷ. ರೈತರು ಸುಳ್ಳು ಭರವಸೆ ಕೊಟ್ಟವ್ರು ಯಾವ್ದಾದ್ರು ಇವತ್ತಲ್ಲಿ 10 ವರ್ಷದಿಂದ 10 ವರ್ಷದಿಂದ ಯಾವ್ದು ಮಾಡ್ಯಾರ? 6,000 ರೂಪಾಯಿ ರೈತರಿಗೆ ಕೊಡ್ತಾರದ? ಎಕರೆಗೆ ಯಾರ್ದು ಯಾರ ದುಡ್ಡು ಕೇಂದ್ರ ದುಡ್ಡು ಯಾವ್ದು ರೈತರು ಬಿಟ್ಟಲ್ಲ ಒಳಕ್ಕ ರೈತರೇ ಬಿಟ್ಟವ್ರ ಇಲ್ಲ ರೈತರೇ ಬಿಟ್ಟವ್ರ ದುಡ್ಡು ಯಾರಿಗೂ ಬಂದಿಲ್ಲ. ಒಂದ್ ನಿಮಿಷ ಇರಿ ಸರ್. ಇವರೆಲ್ಲರೂ ಹೇಳ್ತಾ ಇದಾರೆ ಉಚಿತ ಗ್ಯಾರಂಟಿಗಳು ಎಲ್ರಿಗೂ ತಲುಪ್ತಾ ಇದೆ ಅಂತ. ಯಾರಿಗೂ ತಲುಪಿಲ್ಲ, ಯಾರೋ ಕೆಲವರು ಮಾತ್ರ ತಲುಪಿದೆ. ಇದಕ್ಕೂ ಈ ಒಂದು ಸೌಲಭ್ಯನ ಸುಮ್ಮನೆ ಒಂದು ಅವರು ಒಂದು ರಾಜಕೀಯನ ಬೆಳೆ ಬೆಳೆಸ್ಕೊಳೋದಕ್ಕೆ ಈ ಒಂದು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಎಲ್ಲರಿಗೂ ಸೌಲಭ್ಯ ಯಾರಿಗೂ ಸಿಗ್ತಾ ಇಲ್ಲ. ಸುಮ್ಮನೆ ಹೆಣ್ಮಕ್ಳನ್ನ ಮನೆಗಿರೋ ತಗೊಂಡೋಗಿ ಬೀದಿಗೆ ಬಿಟ್ಟರು, ತಗೊಂಡೋಗಿ ಅಧ್ವಾನ ಮಾಡ್ತಾವ್ರೆ. ಸುಮ್ಮನೆ ಮನೇಲೇ ಫ್ರೀ ಬಸ್ ಕೊಟ್ಟವ್ರ ಮನೆಗೆ ಕೆಲಸ ಬಿಟ್ಬಿಟ್ಟು ನಾನು ದೇವನಳ್ಳಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸ್ತಾರ? ಇನ್ನೊಂದ್ ಇವ್ರು ಹೇಳ್ತಾ ಇದಾರೆ 15 ಲಕ್ಷ ನಮ್ಮ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು. ಹಾಕಿಲ್ಲ ಹಾಕ್ತಾರೆ ಮೋದಿ ಅವರು. ಹೇಳಿಕೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇವಾಗ ಇನ್ನೇನ್ ಮುಂದಿನ ತಿಂಗಳಲ್ಲಿ ಅವ್ರು ಏನ್ ಹೇಳಿದಾರೆ ಅದ್15,000 ಪ್ರತಿಯೊಬ್ಬ ಅಕೌಂಟ್ಗೂ ಹಾಕ್ತಾರೆ. ಹೌದು ಹಾಕ್ತಾರೆ. ಅವ್ರ ರೈತನೇ ಬಿಡ್ತಾರಲ್ಲ, ರೈತನೇ ಬಿಡ್ತಾರಲ್ಲ ಡೆಲ್ಲಿಯಾಗ, ಇದನ್ನ ಬಿಡ್ತಾರ? ಇನ್ನು ಎಷ್ಟು ಮಾತ್ರ ಮಾಡ್ತಾರೆ? ಅವ್ರು ಹೇಳಿದ್ರು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ, ಡೆಲ್ಲಿಯಾಗ ಉದ್ಯಮಿಗಳಿಗೆ ಮಾತ್ರ. ಅವ್ರು ಮೋದಿ ಏನ್ ಮಾಡ್ಯಾವ್ರೆ? ರೈತರಿಗೆ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಎಕರೆಗೆ ಪ್ರತಿ ವರ್ಷ 1 ತಿಂಗಳಿಗೆ 6,000 ರೂಪಾಯಿ ಐತೆ, 1 ಎಕರೆಗೆ 6,000 ರೂಪಾಯಿ ಕೊಡ್ತಾ ಇದಾರೆ. ಒಂದು 4 ಎಕರೆ ಜಮೀನು ನನಗೆ ಎಷ್ಟು ಬರ್ತದೆ? ಸರಿಗ ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು ಕೂಡ, ತಮ್ಮ ಹಕ್ಕನ್ನ ಪಡೆದುಕೊಳ್ಳೋಕೆ ಪ್ರತಿಭಟನೆ ಮಾಡ್ಬೋದು. ಬಟ್ ರೈತರ ಪ್ರತಿಭಟನೆಯನ್ನ ಮೋದಿ ಅವರು ಹತ್ತಿಕ್ತಾ ಇದಾರೆ ಅಂತ ಇಷ್ಟೋ ಜನ ಹೇಳ್ತಾ ಇದಾರೆ. ಸುಮ್ಮನೆ ಹೋಗಿ ಅಲ್ಲಿ ಎಲ್ಲರಿಗೂ ರೈತರಿಗೆ ಏನಾಗ್ತದೆ ತೊಂದರೆಗಳಾಗಿ ಪಾಪ ಅಲ್ಲಿ ಒಳ್ಳೆ ಬೆಲೆ ಕೊಡುವಂಥದ್ದು. ರೈತ ಬೆಳಿಬೇಕಾದ್ರೆ ಭಾಳ ಕಷ್ಟ ಇದೆ. ನೀರಾವರಿ ಇಲ್ಲ, ಆಮೇಲೆ ಕರೆಂಟ್ ಇಲ್ಲ, ಅವನು ಬೆಳೆದ ಬೆಳೆಗ ಒಂದು ಬೆಲೆ. ಇವತ್ತು ನಾವು ಕೊಡ್ಬೇಕಾದ್ರೆ ಪೆಟ್ರೋಲ್ ರೇಟ್ ಇದೆ, ಒಂದು ನೆಟ್ ಬೋಲ್ಟ್ ಇದೆ ಬೆಲೆ ಇದೆ. ಅವನು ಕಂಪ್ನಿಯನ್ನು ಫಿಕ್ಸ್ ಮಾಡ್ತಾನೆ. ಗ್ಯಾಸ್ 450, 470, 480 ಪಾಸಲ್ಲಿತ್ತು, ಇವತ್ತು 1,000 ದಾಟಿದೆ. ಆಯ್ತರಾ, ರೈತನಿಗೆ ಏನಾದ್ರೂ ಒಂದು ಬೆಳೆದಿದ್ದ ಬೆಲೆ ಇದೆಯಾ ಹೋಗ್ಲಿ? ಇವತ್ತು ಇದೆಯಾ MSP ಬಂದ್ರೂ ಬೆಲೆ ಕೊಡ್ತಾ ಇಲ್ಲ, ದಲ್ಲಾಳಿನೇ ಬೆಲೆ ಕಟ್ಟಬೇಕು. ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಆಯ್ತು? 75 ವರ್ಷ ಆಯ್ತು. ಅವರು ಯಾವ ಪಕ್ಷ ಎಲ್ಲ ಪಕ್ಷ ವಿಚಾರ ಎಲ್ಲ ಎಲ್ಲ ಪಾರ್ಟಿ ನೀವು ಮಾತಾಡಿದ್ಮೇಲೆ ಕೇಳಿಸ್ಕೊಳ್ಬೇಕು. ಒಂದು ಪಾರ್ಟಿ ಒಬ್ಬ ವ್ಯಕ್ತಿ ಮಾತಾಡಿದ್ಮೇಲೆ ಕೇಳಿಸ್ಕೊಳ್ಳೋ ತಾಳ್ಮೆಲೆ ಇರ್ಬೇಕು. ಪಕ್ಷದ ಬಗ್ಗೆ ಮಾತಾಡಿಲ್ಲ, ಎಲ್ಲ ರಾಜಕೀಯ ಪಾರ್ಟಿಗಳಿಗೆ ಸೇರಿ ಹೇಳ್ತಾ ಇದ್ದೀನಿ. ನೀವು ಪೂರ್ತಿ ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಬೇಕು ಸರ್. ಸರ್ ಸರ್ ನಿಮ್ಗೆ ಒಂದ್ ಸೆಕೆಂಡ್ ಸರ್, ನಿಮ್ಗೆ ಮಾತಾಡೋಕೆ ಎಷ್ಟು ಅವಕಾಶ ಕೊಟ್ಟು ಆಮೇಲೆ ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಬೇಕು ಸರ್. ಕೇಳಿಸ್ಕೊಳ್ಳೋ ಯಾರು ಕೊಟ್ರ? ಇವಾಗ ಮಾತಾಡ್ತಾ ಇಲ್ಲ,
ಒಂದು ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ, ರೈತರ ಬಗ್ಗೆ ಧ್ವನಿ ಎತ್ತಾ ಇದ್ದೀನಿ. ಆಮೇಲೆ ಎತ್ತಿನೊಳೆ ತರ್ತೀವಿ ಅಂತ ಹೇಳಿ 10-15 ವರ್ಷ ಆಯ್ತು, ಇದುವರೆಗೂ ಇಲ್ಲ. ಏನೇಳ್ರಿ, ಎತ್ತಿನೊಳೆ ತರಿಲ್ಲ. ಇವೆಲ್ಲ ಹಲವಾರು ಸಮಸ್ಯೆಗಳಿವೆ, ನಿರುದ್ಯೋಗಿ ಸಮಸ್ಯೆಗಳು ಯೋಚನೆ ಮಾಡೋದ್ರೆ. ನಿರುದ್ಯೋಗಿ ಸಮಸ್ಯೆ ಎಲ್ಲಿ ಬಗೆಹರಿತು? ಬರೀ ದೇನಹಳ್ಳಿ ತಾಲೂಕಲ್ಲಿ ರೈತರ ಜಮೀನು ಅಕ್ಯುಜೇಷನ್ ಮಾಡ್ಕೊಳೋದ್ರಲ್ಲಿ ಬಿಟ್ಟರೆ ಇನ್ನು ಬೇರೆ ಯಾವುದರಲ್ಲಿ ಇಲ್ಲ. ಏನೇಳ್ರಿ, ಮುಂದೆ ಒಂದು ದಿವಸ ಇವತ್ತು ಸರ್ಕಾರ ಇದ್ದಾಗ ಪಾದಯಾತ್ರೆ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ವಿಧಾನಸಭೆಯಿಂದ ಇಲ್ಲಿವರೆಗೂ ಹೋದ್ರು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಹಂಗೆ ಏನೋ ಹೋಗಿ ಪಾಪ ಕಾಲ್ನಡಿಗೆ ಹೋಗಿ ಸುಸ್ತಾದ್ರು. ಮತ್ತೆ ಇವಾಗ ಮಾಡ, ಇವಾಗ ಇಲ್ಲ, ಈಗ ಎಲ್ಲಿ ಮಾಡಿದ್ರು? ಇವಾಗ ಸುರ್ವಜ್ ಕೇಳೋರು ಇರೋಂಗೆ ಇನ್ನ ಮುದ್ಲಿ ಪೂಜೆ ಮಾಡಿ ಸುರ್ವಜ್ ಅವ್ರೆ ಮಾಡ್ತಾರೆ ಮಾಡ್ತಾರಾ? ಮಾಡ್ಕೊಂತಾರೆ. ಅವಾಗ ಏನ್ ಬೆಳೆ ಬೆಳಿತಾರೆ? ಏನೇಳ್ರಿ, ಭತ್ತ ಅಕ್ಕಿ ಹೆಂಗ್ ಬೆಳಿತಾರ ಮಕ್ಕಳಿಗೆ ಗೊತ್ತಿಲ್ಲ. ಆಮೇಲೆ ಹಾಲು ಎಲ್ಲಿಂದ ಬರ್ತದೆ? ಡೈರಿಯಿಂದ ಬರ್ತಾರೆ ಅಂತಾರೆ. ಹಸುಗಳು ಇಲ್ದ್ರೆ ಆತೈತೆ. ಎಷ್ಟಿನಾಳೆ ಬಂದ್ರೇನು ಹೋದ್ರೇನು? ಭೂಮಿನ ಅಕ್ವಿಜೇಷನ್ ಮಾಡ್ಕೊಂಡ ಮೇಲೆ ಬಿಜೆಪಿ ಬರ್ಬೇಕು ಅಂತ ಹೇಳಿದ್ರಲ್ಲ, ಹಾಲಿ ಸಂಸದರು ಬಚ್ಚೆ, ಹಾಲಿ ಸಂಸದರು ಬಚ್ಚೇಗೌಡ, ಒಂದ್ ನಿಮಿಷ ಸರ್, ಹಾಲಿ ಸಂಸದರು ಬಚ್ಚೇಗೌಡ್ರೆ ಇರೋದು, ಕೆಲಸಗಳನ್ನ ಮಾಡಿದಾರ ಹೇಗೆ? ವೇಷ ಸುಭಿಕ್ಷಾಗ ಇರ್ಬೇಕಾದ್ರೆ ಕೇಂದ್ರದಲ್ಲಿ ಬಿಜೆಪಿ ಬರ್ಬೇಕು. ಸರ್ ಈಗ ಹಾಲಿ ಒಂದ್ ನಿಮಿಷ ಸರ್, ಹಾಲಿ ಸಂಸದರು ಬಚ್ಚೇಗೌಡ್ರು ಇದಾರೆ, ಕೆಲಸಗಳನ್ನ ಮಾಡಿದಾರ ಹೇಗೆ? ಸರ್ ಈಗ ನಾನು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಾಪಟ್ಟೆ ಜನರನ್ನ ಮಾತಾಡಿಸ್ತೇ ಬೇಕಾದ್ರೆ ನಿಮ್ಗೆ ವಿಡಿಯೋನು ತೋರಿಸ್ತೀನಿ. ಬಚ್ಚೇಗೌಡರನ್ನ ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಹಾಕೋಕ್ ಬಂದಾಗ ಮಾತ್ರ ನಾವೆಲ್ಲ ನೋಡಿದ್ವಿ, ಅಲ್ಲಿವರೆಗೂ 5 ವರ್ಷ ನೋಡಿಲ್ಲ ಅಂತಿದ್ದಾರೆ. ಇದು ನನ್ನ ಪ್ರಶ್ನೆ ಅಲ್ಲ, ಪಬ್ಲಿಕ್ ಪ್ರಶ್ನೆ. ಎಲ್ಲ ರಾಜಕಾರಣಿ ಎಲ್ಲ ಜನ ಹೇಳೋದಂಗೆ, ಇವಾಗ ಮೊನ್ನೆ ಇವರು ಕೆ ಎಚ್ ಮುನಿಯಪ್ಪನವ್ರು ಗೆದ್ರು, ಎಷ್ಟು ಸರಿ ದಿನ ನೋಡ್ತಾವ್ರ ಇಲ್ಲೇ ಬಂದು ನಮ್ದು ಎಂಎಲ್ಎ ತಲೆ ಮುನಿಯಪ್ಪ ಅವರು 9 ತಿಂಗಳು ಅಂದ್ರೆ 1 ವರ್ಷ ಆಯ್ತು. ಈಗ ಸಂಸದರದು ಬೇರೆ, ಒಂದು ವರ್ಷದಲ್ಲಿ ಒಂದ್ಸಲ ಆದ್ರೂ ನೋಡಿದ್ರಿ, 5 ವರ್ಷದಲ್ಲಿ ಒಂದ್ಸಲ ನೋಡಿಲ್ವಂತೆ ಸರ್. ಜನರ ಪ್ರಶ್ನೆ, ನನ್ನ ಪ್ರಶ್ನೆ ಅಲ್ಲ. ಕಾಮಗಾರಿಗಳ ಕೆಲಸಗಳು ಅವರು ಬರೋದು ಮುಖ್ಯ ಅಲ್ಲ, ಕೆಲಸನ ಕೈಗೆತ್ಕೊಂಡು ಕೆಲಸ ಮಾಡ್ತಾರೆ ವ್ಯಕ್ತಿ ಅವರು ಅಂತ ವ್ಯಕ್ತಿ. ಇದು ಬಚ್ಚೇಗೌಡರು ಕೆಲಸ ಮಾಡಿಸಿದಾರ ಇಲ್ಲೆಲ್ಲ? ಅಮ್ಮ ಇವಾಗ ಎಲ್ಲಿ ಮಾಡಿಸ್ಯಾರ? ಇದು ಒಂದು ನಾಮಕರಣ ಮಾಡಿದ್ದು ಎಲ್ಲಿಲ್ಲ, ಉದ್ಘಾಟನೆ ಮಾಡಿದ್ದು ಯಾವ್ದೊಂದಾಗ್ಲಿ ಮಾಡಿಲ್ಲ. ಇರೋದು ಹೇಳ್ಬೇಕು ನಾವು ಇಡೀ ಇಷ್ಟು ದೇವನಹಳ್ಳಿ ತಾಲೂಕಾಗ ಅವರ ಯಾರನ್ನ ಕೇಳಿ ಒಂದು ನಾಮಕರಣ ಮಾಡಿ ಕುದ್ಲಿ ಪೂಜೆ ಮಾಡ್ಯಾರನ್ನ ಯಾವ್ದಾನ ಉತ್ತರ ಕೊಡ್ತೀರಾ? ಅವ್ರಿಗೆ ಏನ್ ಗೊತ್ತಿದೆ ಮೇಡಮ್, ಅವರು ಎಲ್ಲ ಕೇಂದ್ರದಿಂದ ಬರೋಂತ ಅನುದಾನಗಳೆಲ್ಲ ತಗೊಂಬಂದು ಕೊಟ್ಟಿದ್ದಾರೆ. ಈಗ ನೀರಿನ ಎತ್ತಿನ ಒಳಗೂ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಬಟ್ ಅವರು ಹೇಳ್ತಾ ಇದಾರೆ ಏನು ಜನ ಅವ್ರು ಮಾಡಿಲ್ಲ. ತಾವು ಬಿಜೆಪಿ ಬಂದ್ರೆ ಸುಭಿಕ್ಷವಾಗಿರ್ತದೆ ದೇಶ, ಜನಗಳು ನಮ್ಮ ದಗ್ಗರ ಇರ್ತಾರೆ, ನಾವು ಬಡಬಗ್ರು ಎಲ್ಲರೂ ಒಂದು ಎಕರೆ ಇರ್ಬೋದು. ಗ್ಯಾಸ್ ಬೆಲೆ ದಿನದಿಂದ ದಿನ ಏರಿಕೆ ಆಗಿದೆ ಅಂತ ಏರಿಕೆ ಆಗ್ತಾ ಇದೆ, ಆದ್ರೆ ಈಗ ಕಮ್ಮಿ ಮಾಡಿದಾರಲ್ಲ, ಮೊನ್ನೆ 50 ರೂಪಾಯಿ ಏನ ಕಮ್ಮಿ ಮಾಡಿದ್ರು? ಎಲ್ಲಿ ಕಮ್ಮಿ ಮಾಡಿದ್ರು? 1100 ರೂಪಾಯಿ ದಾಟಿದೆ ಗ್ಯಾಸು. ಎಲ್ಲ ದೇವಸ್ಥಾನದಲ್ಲಿ ಕಟ್ಬಿಟ್ಟು ನಾಮಗಳಿಗೆ ಹೆಂಗ್ ಕುತ್ಕೊಂಬಾಯ್ತು ಭಜನೆ ಮಾಡ್ಕೊಂಡಿದ್ನ, ಅರ್ಥ ಆಯ್ತೇನಾ? ಗಂಟೆ ಎಲ್ಲ ಆಡಿಸ್ಕೊಂಡು ಬರೀ ದೇವಾಲಯಗಳೇ ಕಟ್ಸ್ಕೊಂಡಿದ್ ಬಿಟ್ರೆ ಒಂದು ಹಾಸ್ಪಿಟಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ಒಂದು ನೀರಾವರಿ ಡ್ಯಾಮ್ ಇರ್ಬೋದು, ಒಂದು ಕಂಪ್ನಿಗಳು ಯಾವ್ದಾದ್ರು. ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ? ಇವತ್ತು ನಾವು ಹೋದಾಗ SLC 700 ಕೊಬ್ಬನಿಸಿದ್ದ, SLC ಪಾಸ್ ಆಗಿದ್ದರು. ಇವತ್ತು ಪ್ರತಿ ಮನೆಯಲ್ಲಿ ಡಬಲ್ ರೇಜೆಕ್ಟ್ ಮಾಡಿದ್ದಾರೆ ಅವರೇ. ಅವ್ರ ಉದ್ಯೋಗ ಅಂತ ಬೇಕೋ ಬೇಡುವ ಬೇಕಾಗ್ತಾನೆ? ದೇಶದ ಅಭಿವೃದ್ಧಿ ಅನ್ನೋದು ದೇವಸ್ಥಾನ ಕಟ್ಟೋದಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನ ಅನ್ನೋದು ಒಂದು ಇದ್ದಂಗೆ ಏನೋ ಮನೆ ಗಂಟೆ ಎಲ್ಲ ಹೊಟ್ಟೆ ತುಂಬ್ತೈತಾ? ಏನ್ ಮಾಡ್ತಾ ಇದಾರೆ ಅಂದ್ರೆ ಓಟಿ ಸರಿ ಎಲೆಕ್ಷನ್ ಗೆಲ್ಲೋಕೋಸ್ಕರ ಮಾಡ್ತಾರೆ. ಅವಾಗ ಯಾವಾಗ ಪಾಕಿಸ್ತಾನ ಹೋಗಿ ಬಾಂಬ್ ಹಾಕಿದ್ರು ಎಲೆಕ್ಷನ್ ಗೆದ್ರು, ಇವಾಗ ರಾಮ ಮಂದಿರ ಹಾಕಿದ್ರು ರಾಮ ಮಂದಿರ ಗೆಲ್ಲಕ್ ಮಾಡ್ತಾವ್ರ. ಈ ಸಾರಿ ಯಾವ್ದಾನ ಒಂದು ಮುಣಗಿಸ್ತಾರೆ, ಬರೀ ತಪಸ್ ಮಾಡ್ಕೊಂಡಿದ್ರೆ ಊಟ ಬೇಡುವ ದುಡಿಯ ಕೈ ಕೆಲಸ ಕೊಡ್ರಿ ಫಸ್ಟ್. ಇವತ್ತು 2000 ರೂಪಾಯಿ ಕೊಡ್ತಾವ್ರೆ ಏನೋ ಯಜಮಾನಿಗೆ ಅನ್ಬಿಟ್ಟು ಕಾಂಗ್ರೆಸ್ ಸರ್ಕಾರ, ಮತ್ತೆ ಅಕ್ಕಿದ ಕಾಸು ಕೊಡ್ತಾವ್ರೆ, ಬಸ್ನಲ್ಲಿ ಫ್ರೀ ಬಿಟ್ಟವ್ರೆ, ನಿರುದ್ಯೋಗಿಗಳಿಗೆ 2500 ಡಿಗ್ರಿ ಮಾಡಿದವ್ರಿಗೆ ಹಾಕ್ತಾವ್ರೆ, ಡಿಪ್ಲೊಮಾ ಮಾಡಿದಾಗ 1500 ಕೊಡ್ತಾರೆ, ಇನ್ನೇನು ಕೊಡಬೇಕು? ಇದೇ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಸರ್, ಎಲ್ಲ ಫ್ರೀ ಕೊಟ್ಬಿಟ್ಟು ಜನರನ್ನು ಸೋಮಾರಿ ಮಾಡ್ತಿದ್ದಾರೆ. ಅದಕ್ಕೂ ಮುಂಚೆನು ಮನ್ನಾ ಮಾಡ್ತಾರೆ, ರೈತರಿಗೆ ಒಂದು ಮನ್ನಾ ಮಾಡಲ್ಲ, ಇವಾಗ ಗೆದ್ರೆ ಎಲ್ಲ ಲೂಟಿ ಮಾಡ್ಬಿಡ್ತಾರೆ. ಅವ್ರೆಲ್ಲ ತಿಂಗಳು 30 ದಿನಕ್ಕೆ 2000 ತಗೊಂತಾವ್ರ, ಯಾರ ಆಪಾದನೆ ಮಾಡ್ತಾವ್ರೆ ಫಸ್ಟ್ ಅವ್ರ ಮನೇಲಿ ತಗೊಂತಾವ್ರೆ ಕಾಸು. ಗೊತ್ತಾ, ಎಲೆಕ್ಷನ್ ವರ್ಗೂ ಕೊಡ್ತೀರಿ, ಆಮೇಲೆ ನಿಮ್ ಬಣ್ಣ ಬಯಲಾತದ, ಸುಮ್ನೆ ಬಯಲಾತದ, ಲೋಕಸಭಾ ಎಲೆಕ್ಷನ್ ಮುಗಿಲ್ಲ ಆಮೇಲೆ ನೀವೇನ್ ಮಾಡಿದ್ರಪ್ಪ? ಈಗ ಮೋದಿ ಇರೇ ಒಂದ್ ನಿಮಿಷ, ಮೋದಿಗೆ ಒಂದು ದಿವಸಕ್ಕೆ ಎಷ್ಟು ಖರ್ಚು? ಮೋದಿಗೆ ಒಂದು ದಿವಸಕ್ಕೆ ಎಷ್ಟು ಖರ್ಚು ಬರ್ತದೆ? ಸುಮಾರು 1-3 ರಿಂದ 5 ಕೋಟಿ ಖರ್ಚಿದೆ ಮೋದಿಗೆ ಒಬ್ರಿಗ, 1 ದಿನಕ್ಕೆ 3-5 ಕೋಟಿ ಖರ್ಚು.
ಇವರು ತಾಲೂಕಲ್ಲಿರೋ ಎಂ ಎಲ್ ಎ ಬರ್ಬೇಕಂದ್ರೆ ಎಷ್ಟು ಖರ್ಚು ಆಗ್ತದೆ, ಏನ್ ಸೆಕ್ಯೂರಿಟಿ ಇದೆ ಅಂತ ನಿನಗೆ ಗೊತ್ತೈತೆ. ಆದ್ರೆ ನಾವು ಫೈವ್ ಮಿನಿಟ್ಸ್ಗೆ ಇದ್ದೇ ಇರ್ತದೆ ಸೆಕ್ಯೂರಿಟಿ. ಅಷ್ಟಿಲ್ಲ ನಿಮ್ಮ ಮನೇಲಿ ನಿನ್ನ ಯಜಮಾನ ಆದ್ಮೇಲೆ ನಿನಗೆ ಎಷ್ಟು ಸೆಕ್ಯೂರಿಟಿ ಬೇಕು? ನಿನಗೆ ಒಂದು ಕಾರ್ ಬೇಕು. ಯಾರು ದುಡ್ಡು? ಅದು ಸಾಮಾನ್ಯ ಜನರ ತೆರಿಗೆ ದುಡ್ಡು. ಇವತ್ತು ಪ್ರತಿಯೊಂದು ಗುಂಡು ಪಿನ್ ತಗೊಂಡ್ರು ಟ್ಯಾಕ್ಸ್ ಇದೆ ಅದ್ರ ಮೇಲೆ. ಅದು ರಾಷ್ಟ್ರೀಯ ಡೆವಲಪ್ಮೆಂಟ್ ಕೊಡಬೇಕು, ಅಭಿವೃದ್ಧಿಗೆ ಕೊಡಬೇಕು. ಬರೀ ನೀನು ನೀರ ಕುತ್ಕೊಂಡು ತಪಸ್ಸು ಮಾಡಿಬಿಟ್ಟೆ, ಈಜು ಹೊಡೆದ್ಬಿಟ್ಟೆ ಅಂದ್ರೆ ಮಳೆ ಹೊಟ್ಟೆ ತುಂಬಲ್ಲ ರೀ. ಇದು ಡ್ರಾಮಾ ನಾಟಕಗಳು ಆಡಬೇಕು. ನಾಟಕ ಬಣ್ಣ ಇದ್ರೆ ನಾಟಕ ಆಡಬಾರ್ದು, ಅವೆಲ್ಲ ಮಾಡಬಾರ್ದು. ಇವತ್ತು ಸಾಮಾನ್ಯ ಜನರ ಗತಿಯೇನು ಶ್ರೀಮಂತರು ನಡೀತದೆ, ತೀರಾ ಬಡವ್ರು ನಡೀತದೆ, ಮಿಡ್ಲ್ ಗ್ರೂಪ್ ಜನದ ಹೇಳ್ರಿ. ಮಿಡ್ಲ್ ಗ್ರೂಪ್ ಜನ ಕಷ್ಟ ಇದೆ. ಇವತ್ತು ಪೆಟ್ರೋಲ್ ಏನು ಕಡಿಮೆ ಇದೆಯಾ? ಒನ್ ಟು ಸ್ಕೂರ್ ತಗೊಂಡ್ರೂ ಕಾಸ್ಟ್ಲಿ ಇದೆ. ತಂಬದ್ನ ಎಲ್ಲಿಂದ ಬರ್ತದೆ? ದೇವನಹಳ್ಳಿ ತಾಲೂಕಲ್ಲಿ ನೀರು ಎತ್ತಿನಹಳ್ಳಿ ತಂದ್ಬಿಡ್ತೀವಿ ತಂದ್ಬಿಡ್ತೀವಿ ಎಲ್ಲ ಪಾರ್ಟಿಯವರು ಹೇಳಿದರು. ಇದುವರೆಗೂ ಬರಿಲ್ಲ. ಅದು ಯಾವುದೋ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ತಂದುಬಿಡೋದ್ರಿಂದ ಸ್ವಲ್ಪ ಬೋರ್ವೆಲ್ ಡೆವಲಪ್ ಆಗಿದೆ, ಇಲ್ಲ ಅಂತ ಹೇಳಬಾರ್ದು. ಅದು ಮಾಡಿದವರು ಕೃಷ್ಣ ಬೈರೇಗೌಡರು. ಅರ್ಥ ಆಯ್ತಾ? ಅವ್ರು ನೆನ್ಸ್ಕೊಂಬೇಕು. ಇವತ್ತು ನಾವು ಹೇಳ್ಬೇಕಂತಂದ್ರೆ ನೀರು ಬಿಟ್ಟಿರೋದಕ್ಕೆ ಎಲ್ಲ ಬೋರ್ಗಳು ನೀರು ಬರ್ತಾ ಇದೆ. ಅವ್ರ ತಂದೆಯವರು ಸಿ ಬೈರೇಗೌಡರು ಅಂದ್ಬಿಟ್ಟು ಗೊತ್ತು ನನಗೆ. ಅವ್ರ ಮಗ ಹುಟ್ಟಿದ್ದಕ್ಕೆ ಕೃಷ್ಣ ಬೈರೇಗೌಡರಿಗೆ ಇವತ್ತು ಎಮ್ಮೆ ಹೇಳ್ಬೇಕಾದ್ರೆ ಬೋರ್ವೆಲ್ಲೆಲ್ಲ ನೀರು ಡೆವಲಪ್ ಆಗಿದೆ, ಏನೋ ಅಷ್ಟೇ ಇಷ್ಟು ಬೆಳ್ಕಂತವ್ರೆ. ಅವ್ರಿಗೂ ಧನ್ಯವಾದ ಹೇಳ್ಬೇಕು. ಈ ನೀರಾಗ ಕುತ್ಕೊಂಡು ತಪಸ್ ಮಾಡ್ಬಿಟ್ರೆ ಏನು ಬರಲ್ಲ, ಪುಟ್ಕೊ ಸಿಕ್ಕೊಂಡು ಬರಲ್ಲ. ವೋಟ್ ಗೆಲ್ಲಕ್ ಮಾತ್ರ ಅಷ್ಟೇ, ಇನ್ನೇನಿಲ್ಲ ಅವ್ರದ್ದು. ಇವಾಗ 15 ದಿವಸ ಇವರು ಇವತ್ತಿನ 15 ಅವ್ರು ಆಡ್ಬೇಕು ಅಂತ ಇದಾರೆ ರಾಜಕೀಯ. ಅಲ್ಲ ರೀ, ಇವಾಗ ಮಸೀದಿ ಅವ್ರದ್ದು ಸಾಬ್ರು ಹಿಂಗೆ ಇರ್ಬೇಕು, ಹಿಂದುಗಳು ಹಿಂಗೆ ಇರ್ಬೇಕು, ನಂಗೆ ಇರ್ಬೇಕು, ಇವ್ರಿಗೆ ಯಾರು ಅದೆಲ್ಲ ಕೇಳೋದಕ್ಕೆ? ಅವ್ರು ಇಷ್ಟು ಬಂದು ವೇಷ ಹಾಕೋತಾರೆ. ಏನಮ್ಮ ಈ ಜಾಬ್ ಹಾಕೋತಾರೆ? ಒಂದು ನಾಲ್ಕು ಹೋಗ್ತಾನೆ, ಅವನು ದೇವ್ರನ್ನ ಕೇಳೋದು. ಯೇಸು ಬಂದು ಕ್ರಿಶ್ಚಿಯನ್, ಅವರು ದೇವ್ರ ಧ್ಯಾನ ಮಾಡಿ, ಅವರು ಮಾನವರೇನೆ, ಮನವರಲ್ವ ಅವರು. ಈ ಜಾತಿ ಹಿತವಾಗಿ ತಂದಿಕ್ಕೆ ಎಲ್ಲ ಜಗಳ ಮಾಡೋಂಥದ್ದೆಲ್ಲ ಮಾಡಿ ಇದು ದೇಶ ಅಭಿವೃದ್ಧಿ ಆಗಂತದೆ. ಇದು ಆಗೋದಾ? ಬರೀ ಗಂಟೆಗಳ ಅಲ್ಲಾಡಿಸ್ಕೊಂಡು ಗಣ 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 ಇದ್ಬಿಟ್ರೆ ಹೊಟ್ಟೆ ತುಂಬ್ತಾಯ್ತಾ? ದುಡಿಬೇಕು. ಅಕ್ಕಿ ಎಲ್ಲಿಂದ ಬೆಳೆದ ರೈತ ಬೆಳೆದ್ರೇನೆ? ಎಲ್ಲಿ ಕೊಟ್ಟಿದ್ದಾರೆ ರೈತರಿಗೆ? ಒಂದು ನಿಗದಿಯಾದ ಬೆಲೆ ಎಲ್ಲಿದೆ ತೋರಿಸಿ ನೋಡೋಣ. ಎಲ್ರೆ ನಾವು ಕೊಡ್ತಾ ಇದ್ದೀವಿ, ಇವತ್ತು ನಾವು ಕೊಡ್ತಾ ಇದ್ದೀವಿ. ಪ್ರತಿ ಪ್ರತಿ ಯಜಮಾನಿಗೆ 2,000 ಕೊಡ್ತಾ ಇದ್ದೀವಿ. ನೀನು ಎಷ್ಟು ಎಕರೆ ಜಮೀನು ಮಾಡ್ತಾ ಇದೀಯಾ? ಎಷ್ಟೈತೆ ನಿನ್ನ ಜಮೀನು? ಎಷ್ಟು ಎಕರೆ ಹೊಲ ಉಳ್ತಾ ಇದೀಯಾ? ಎಷ್ಟು ರಾಗಿ ಬೆಳೀತಾ ಇದೀಯಾ? ತೋರಿಸ್ತೀನಿ. ಮನಮೋಹನ್ ಸಿಂಗ್ ಮನೆ ಅಲ್ಲ, 6 KG ಬಂದು ಮನಮೋಹನ್ ಸಿಂಗ್ ಮನೆ ಇರೋದು. 6 KG ನೀವು ಕೊಡ್ತಾ ಇರೋದು ಇವತ್ತು? ಇಲ್ಲಿ ನೀವು ಯಾರು ಸಿದ್ದರಾಮಪ್ಪನ ಕೈಯಿಂದ ಕೊಡ್ತಾ ಇಲ್ಲ. ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿದ್ದು, ಮೋದಿ ಕಾಲದಲ್ಲಿ ಅಲ್ಲ. ಹತ್ತು ಜನದಲ್ಲಿ ಒಬ್ಬರು ಬರ್ತದ ಹಣ? ಇಲ್ಲ, ಎಲ್ರಿಗೂ ಬರ್ತದೆ. ಅಕೌಂಟ್ ಬಂದಿಲ್ಲ ಬಂದಿಲ್ಲ ಮೇಡಮ್. ಈ ಬ್ಯಾಂಕ್ ಬರ್ತಿದೆ ಅಲ್ವಾ? ಇಲ್ಲ, ಉಳಿದ ಏನ್ ಹೇಳಿ? 1,28,000 ಜನಕ್ಕೆ ಹಾಕಿರೋದ್ರಲ್ಲಿ 1,18,00,000 ಜನಕ್ಕೆ ಬಂದಿದೆ. ಇನ್ನು 10,00,000 ಜನಕ್ಕೆ ಅವ್ರು ಇ ವೈ ಕೆ ವೈ ಸಿ, ಆಮೇಲೆ ಇವತ್ತಿನ ಆಧಾರ್ ಕಾರ್ಡ್ ಅವರು ಆ ಲಿಂಕ್ಗಳಿಂದ ಬಂದಿಲ್ಲ, ಮುಂದೆ ಮಾಡ್ಕೊಡ್ತಾರೆ. ಹೌದೌದು, ಈಗ ಆ ಅಕೌಂಟ್ ಅಲ್ಲಿ ಹೋಗಿ ಈ ಅಕೌಂಟ್ ಅಲ್ಲಿ ಜನ ಬಂದ ಅಲ್ಲಿ ಇಲ್ಲಿ ಸುತ್ತಿಸ್ತಾವ್ರೆ. ಸುಮ್ಮನೆ ಸುತ್ತಿಸ್ಬಿಟ್ಟ ಜನನ ಪಾಪ ಅವ್ರಿಗೆ ನಾಳೆ ಬಾ ಹೋಗ್ರಿ ಅಕೌಂಟ್ ಇನ್ನೊಂದು ಅಕೌಂಟ್ ನೋಡಿ ಅಂತ ಹೇಳ್ತಾವ್ರೆ. ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿರೋದು ದಾಖಲೆ ಕೇಳಿಲ್ವಲ್ಲ ನೀವು? ದಾಖಲೆ ಕೇಳಿದ್ರೆ ನಾವು ಆಯ್ತು, ನೀವು ಹೇಳಿದ್ ನಾವು ಒಪ್ಕೊಂತೀನಿ. ದಾಖಲೆನೆ ಕೇಳಿದ್ದು ನೀವು ಹೆಂಗ್ ಮಾಡ್ತೀರಾ? ಎಲ್ಲಾರ್ಗು ಫ್ರೀ. ಅಲ್ಲಿ 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 ಡೈಲಾಗ್ ಬೇರೆ ಬಂದಿತ್ತು, ಅವ್ರಿಗೂ ಫ್ರೀ ಅಂತ ಬಂದಿದ್ದು. ಅವ್ರಿಗೂ ಫ್ರೀ, ಇವ್ರಿಗೂ ಫ್ರೀ ಅಂತ ಬಂತು. ಎಲ್ಲಿ ಬಂತು ಮೇಡಮ್? ಇವಾಗ ನನಗೂ ಫ್ರೀ ಕೊಡ್ಬೇಕು, ಇವ್ರಿಗೂ ಕೊಡ್ಬೇಕು. ಇಲ್ಲಿ ದಾಖಲೆ ಅಂತ ಬಂದಿಲ್ವಲ್ಲ ಅಲ್ಲಿ. ಮೋದಿ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು, ಹಾಕಿಲ್ಲ ಮೇಡಮ್. ಅದು ಆಲ್ಮೋಸ್ಟ್ ಎಲ್ಲ ಪ್ರೆಸ್ ಮೀಟ್ ಅಲ್ಲೂ ನೀವು ಮಾಡಿದ್ದೀರಾ, ಅವ್ರು ಹೇಳಿಲ್ಲ ಅಂತ ಪ್ರೂಫ್ ಆಗಿದೆ. ಹಾ, ಹೇಳಿದ್ದೀರಾ ಅಂತ ನೀವು ಹೇಳ್ಬೋದು ಅಷ್ಟೇ, ಹೇಳಿಲ್ಲ ಅಂತ ಪ್ರೂಫ್ ಆಗಿದೆಯಲ್ಲ ಅವರು. ಹಾ, ಅದು ಎಲ್ಲಿದೆ ಪ್ರೂಫ್ ಅಂತ, ಎಲ್ಲಿದೆ ಪ್ರೂಫ್ ಅಂತ ಇಡೀ ಟಿವಿ ಅವರೇ ಕೇಳಿದ್ದೀರಾ? ಇಡೀ ಟಿವಿ ಅವ್ರು ಕೂಡ ಕೊಟ್ಟಿಲ್ವಲ್ಲ. ಮೋದಿ ಅವರು ಅಕೌಂಟ್ ದುಡ್ಡು ಹಾಕ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳಿದ್ರು. 10 ವರ್ಷದಿಂದ ಹೇಳಿದ್ರು. ಜೀರೋ ಅಕೌಂಟ್ ಮಾಡಿಸಿದ್ರಲ್ಲ, ಏನ್ ಮಾಡಿಸಿದ್ರೆ ಎಲ್ಲ ಕಡೆ ಹೇಳಿದ್ರು. ನೋಡಿ, ತೆಗೆದು ನೋಡಿ, ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀವಿ ಅಂದ್ರು, ಉದ್ಯೋಗ ಕೊಡ್ತೀವಿ ಅಂದ್ರು, ಮನೆ ಕೊಡ್ತೀವಿ ಅಂದ್ರು ಬಡವ್ರಿಗೆ, ರೈತರಿಗೆ ಬೆಳೆದ ಬೆಲೆಗೆ MSP ಹಾಕೊಡ್ತೀರ ಅಂದ್ರೆ ಎಲ್ಲಿ ಹಾಕೊಡ್ರಿ? ರೈತರಿಗೆ ಡೆಲ್ಲಿಗೆ ಬಿಡ್ತಾ ಇಲ್ಲ. ಡಾಲರ್ ಹಿಂದೆ 10 ವರ್ಷದಿಂದ 50 ರೂಪಾಯಿ ಇತ್ತು, ಡಾಲರ್ 85 ರೂಪಾಯಿ ಹೋಗಿದೆ. ಎಲ್ಲಿ ಡೆವಲಪ್ಮೆಂಟ್? ಹಿಂದೆ 57 ಲಕ್ಷ ಕೋಟಿ ಸಾಲ ಇತ್ತು, ಈಗ 167 ಲಕ್ಷ ಕೋಟಿ ಸಾಲ ಹೋಗಿದೆ ದೇಶದಲ್ಲಿ. ಅದನ್ನೆಲ್ಲ ತಿಳ್ಕೊಬೇಕು ಜನ. ಓಕೆ ಸರ್, ಏನ್ ಹೇಳಿ ಸರ್? ಹೇಳಿ ನಾಗೇಶ್.